ಬೇಸಿಗೆ ದಿನದಲ್ಲಿ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣ ಆಗದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಆದರೆ ಸಿಂಧನೂರು ತಾಲೂಕಿನ ಬಾದರ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ತಿಮ್ಮಾಪುರ ಗ್ರಾಮ ಮತ್ತು ತಿಮ್ಮಾಪುರ ಕ್ಯಾಂಪ್ನ ಕುಡಿಯುವ ನೀರಿನ ಕೆರೆಯು ಅಧಿಕಾರಿಗಳು ನಿರ್ಲಕ್ಷ್ಯ ಮನೋಭಾವನೆ ತೋರುತ್ತಿರುವ ಹಿನ್ನೆಲೆಯಲ್ಲಿ ಕೆರೆ ಭರ್ತಿಯಾಗುವುದೇ ಎಂಬ ಅನುಮಾನ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಬಾದರ್ಲಿ ಪಂಚಾಯಿತಿ ಸದಸ್ಯರಾದ ತಿಮ್ಮಣ್ಣ ನಾಯಕ್, ದೇವೇಂದ್ರಪ್ಪ ನಾಯಕ್ ಮತ್ತು ಪೃಥ್ವಿರಾಜ್ ನಾಯಕ್ ಮಾತನಾಡಿ, ಬುಧವಾರದಂದು ತಾವು ಗ್ರಾಮಸ್ಥರ ಹಿತದೃಷ್ಟಿಯಿಂದ ಕೆರೆಯನ್ನು ತುಂಬಿಸುವಂತೆ ತಾಲೂಕು ಪಂಚಾಯತ್ ಎಡಿ ಅಮರಗುಂಡಪ್ಪ ಅವರ ಹತ್ರ ಕೇಳಿಕೊಂಡಾಗ ಅವರು ಗುರುವಾರದಂದು ಖಚಿತವಾಗಿ ಕೆರೆ ತುಂಬಿಸುವುದಾಗಿ ಭರವಸೆ ನೀಡಿದ್ದರು. ಆದರೆ ನೀರು ತುಂಬಿಸಲು ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಶನಿವಾರದೊಳಗೆ ಕೆರೆಯನ್ನು ತುಂಬಿಸದೇ ಇದ್ದರೆ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಹಾಗೂ ಇನ್ನೊಬ್ಬರು ನೋಡಲ್ಲ, ಅಧಿಕಾರಿಗಳು ಬಂದಿದ್ದಾರೆ, ಅವರ ಹೆಸರು ನಮ್ಗೆ ಗೊತ್ತಿಲ್ಲ, ಅವರು ಬಂದು ಹೇಳಿದ್ದಾರೆ, ಅವರ ಬಂದು ಶಟರ್ ಇಳಿಸಿ ಹೋಗಿದ್ದಾರೆ, ಕ್ಲೋಸ್ ಮಾಡಿ ನಾಳೆಗೆ ಬಿಡೋಕಪ್ಪ ನಿಮ್ದು ಗೊತ್ತಿಲ್ಲ ಅಂತ ಹೇಳಿದ್ರು. ಪಂಚಾಯತ್ ಪಿಡಿಯೋಗಳು ಅವ್ರೇನ್ ಬಿಡ ಅಂತ ಹೇಳಿದ್ರಿ. ಇವ್ರು ನೋಡಲ್ಲ ಅಧಿಕಾರಿಗಳು ಏನಂದ್ರೆ, ಅಲ್ಲಪ್ಪ ಅಲ್ಲಿ ಡ್ಯೂಟಿ ಮಾಡ್ತೀನಿ, ಇಲ್ಲಿ ಡ್ಯೂಟಿ ಮಾಡ್ತೀನಿ, ಎರಡು ಎರಡು ತಗ್ ನೀರು ಬಿಡ್ತೀವಿ ಅಂತ ಅವರು ಪಿಡಿಯೋಗಳು ಮಾತಾಡಿದ್ರು. ಆಮೇಲೆ ಮೇಲೆ ಕಮಿಷನ್ ಹೋಗ್ತು ಅಂತ ಹೇಳಿದ್ರು ನಿನ್ನೆ. ಆದ್ರೆ ಇವತ್ತಿಗಾದ್ರೂ ನೀರಿಲ್ಲ, ಇವತ್ತಿಗಾದ್ರೆ ಯಾರು ಅಧಿಕಾರಿಗಳು ನಮ್ಗೆ ಯಾರು ರೆಸ್ಪಾನ್ಸ್ ಯಾರು ಮಾಡಿಲ್ಲ. ಫೋನು ಮಾಡ್ತಾರ ಆದ್ರೆ ನೋಡ್ಕೊಂಬತ್ತು, ಅಲ್ಲಿ ಮಸ್ಕಿಟ್ಯೂ ಚೀನಿಗೆ ಬಂತು, ಅಲ್ಲಿ ಓಕೆ ಓಕೆ ಬಂತು, ಆಮೇಲೆ ನಿಮಗೆ ನೀರು ಬರ್ತು, ಆಮೇಲೆ ಮಾತಾಡಬ್ರಿ ಅಂತ ಹೇಳ್ಯಾರ್ರಿ. ಈ ಇಷ್ಟುವರೆಗಾದ್ರೂ ನಿನ್ನ ಯಾರು ನಮಗೆ ಉತ್ತರ ಕೊಟ್ಟಿಲ್ಲ. ಸ್ವಲ್ಪ ಮನಸ್ಸು ಮಾಡಿ ನಮಗೆ ನೀರು ತಂದು ಕೊಟ್ರೆ ಒಳ್ಳೇದಾಗ್ತೈತೆ ನಮ್ಮ ಮನಸ್ಸಿಗೆ. ಇಲ್ಲಿಂದ್ರ ನಾಳೆ ನಾಡ್ದಾತೆ ಅಂದ್ರೆ ಅದು ಸೋಮವಾರ ದಿವಸ ನಾವು ಗ್ರಾಮಸ್ಥರ ಕರ್ಕೊಂಡು ನಾವು ಪಂಚಾಯತಿಗೆ ಆಗಲಿ ಇಲ್ಲ ತಾಲೂಕು ಪಂಚಾಯತಿಗೆ ಆಗಲಿ ಗುತ್ತಿಗೆ ಹಾಕಬೇಕಂತ ನಮ್ಮ ಮನಸ್ಸನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮೂರ್ತಿ ನಾಯಕ್, ಅಯ್ಯಪ್ಪ ನಾಯಕ್, ತಾಯಪ್ಪ ನಾಯಕ್ ಸೇರಿದಂತೆ ಅನೇಕರು ಇದ್ದರು.